ಒಳ್ಳೆ ಕೆಲಸ ಮಾಡಿದ್ದೆಲ್ಲ ನಾನು ಅಂತೀರಿ, ಯಾವ್ದಾದ್ ಕೆಟ್ಟದಾಗಿ ಅದ್ ನಮಗೆ ಕೆಟ್ಟದೆಲ್ಲ ನಮ್ದು, ಒಳ್ಳೆದೆಲ್ಲ ನಿಮ್ದು. ಈ ರೀತಿ ನಿಮ್ಮ ಮನಸ್ಥಿತಿ, ನೀವು ಆ ಸೋಲಿನಿಂದ ಹತಾಶಾಗಿ ಏನೇನೋ ಮಾತಾಡ್ತೀರಿ, ನೀವು ಹಾಗೆಲ್ಲ ಮಾತಾಡ್ಬೇಡಿ. ಒಟ್ರಾಜಿ ನಿಮ್ದು ಈ ಸುಳ್ಳೆಲ್ಲ ರಾಜಕಾರಣ, ನಿಮ್ ಬಿ ಜೆ ಪಿರ್ ಹಣ ಬರೋನೆ ಅಷ್ಟು. ಬನ್ನಿ, ನಿಮ್ಗೆ ಇನ್ನೇನು ಮಾತಾಡೋದು, ಯಾರು ನಿಮ್ಮ ಶಿಷ್ಯ ಮಾಡಿರೋದು ಇದನ್ನ? ನೀವು ಮಾತಾಡ್ಬೇಕಾದ್ರೆ ನಾನು ಬಳಸೋದಕ್ಕೆ ಕೇಳಿದ್ದೀನಿ, ನಿಮಗೆ ಮೂಳೆ ಇಲ್ಲದ ನಾಲ್ಗೆ ಅಂತೇಳಿ ಬಾಯಿ ಬಂದಂಗೆಲ್ಲ ಸುಮ್ಮನೆ ಮಾತಾಡಬೇಡಿ. ಎಂ ಪಿ ಅವ್ರು ನಿಮ್ಮವರು, ಎಮ್ ಎಲ್ ಎ ಆವಾಗ ನೀವೇ ಇದ್ರಿ 15 ವರ್ಷ, ಜಿಲ್ಲಾ ಪರಿಷತ್ ನಿಮ್ಮ ಹತ್ರ ಇತ್ತು, ತಾಲೂಕ್ ಪಂಚಾಯತಿ ನಿಮ್ಮ ಹತ್ರ ಇತ್ತು, ಏನ್ ಮಾಡಿದಿರಿ ನೀವು? ಎಮ್ ಎಲ್ ಸಿ ನಿಮ್ಮವರು. ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ವೈಕುಂಠಪುರದಿಂದ ಬಾಕುರ್ಡಿ ಮಾರ್ಗವಾಗಿ ತೆರಳುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ 2 ದಿನಗಳ ಹಿಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇಂದು ಘಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಟಿಡಿ ರಾಜೇಗೌಡ, ಈ ಭಾಗಕ್ಕೆ ಅನೇಕ ಉತ್ತಮವಾದ ಹಾಗೂ ಸುಸಜ್ಜಿತ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇವೆ, ಪ್ರಸ್ತುತ ಸಂಚಾರಕ್ಕೆ ಅಸಮರ್ಪಕವಾಗಿರುವ ಈ ರಸ್ತೆಗೆ ಯಾವುದೇ ದಾಖಲೆಗಳಿಲ್ಲದೆ, ಮಂಜೂರಾತಿ ಇಲ್ಲದೆ ಬಿಜೆಪಿಯ ಗುತ್ತಿಗೆದಾರ ರಸ್ತೆ ಕಾಮಗಾರಿಯನ್ನು ನಡೆಸಿದ್ದಾರೆ, ಕ್ರಮ ಪ್ರಕಾರವಾಗಿ ಈ ರಸ್ತೆಯನ್ನು ಮಾಡಿಲ್ಲ ಎಂದರು. ಮತ್ತು ಮಾಜಿ ಶಾಸಕ ಡಿ ಎನ್ ಜೀವರಾಜ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಳೆದ 3 ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಕೆಲವು ಬಿಜೆಪಿ ಮುಖಂಡರು ಈ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನು ಕೂಡ ಕರೆದು ಇಲ್ಲಿ ಈ ಸಮಸ್ಯೆ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಭಾಗದ ಜನರಿಗೆ ನಾನು ಹೇಳೋದಿಷ್ಟೇ, ಹಿಂದೆ ಗೋಚುವಳ್ಳಿಯಿಂದ ಗುಂಡ್ರೆ ಮತ್ತು ತಿಪ್ಪನಕೊಪ್ಪ ವೈಕುಂಠಪುರಕ್ಕೆ ಸಂಪರ್ಕ ಮಾಡೋ ರಸ್ತೆನ ಇದಕ್ಕೆ ಸಂಪರ್ಕ ಇರಲಿಲ್ಲ. ಗೋಚುವಳ್ಳಿಯಿಂದ ಗುಂಡ್ರೆ ರಸ್ತೆಗೆ 1 ಕೋಟಿ ರೂಪಾಯಿದು ಹಣ ಕೊಟ್ಟು ಇವತ್ತು ಮುಖ್ಯ ರಸ್ತೆಯಿಂದ ಭಾಳ ಉತ್ತಮವಾಗಿ ಸುಸಜ್ಜಿತವಾದಂಥ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಿ. ಇದನ್ನು ಯಾವುದೇ ಅಭಿವೃದ್ಧಿ ಮಂಜೂರಾತಿ ಯಾವುದು ಇಲ್ಲದಲೇ ಒಬ್ಬ ಬಿಜೆಪಿಯ ಒಬ್ಬ ಗುತ್ತಿಗೆದಾರ, ಏನು ಅವನ ಹೆಸರು, ವಿಘ್ನೇಶ್ ಅಂತಕ್ಕಂಥವರು ಈ ರಸ್ತೆನ ಮಾಡಿದ್ದಾರೆ. ಯಾವುದೇ ಮಂಜೂರಾತಿನೂ ಇರಲಿಲ್ಲ, ಯಾರ ಗಮನಕ್ಕೂ ತಂದಿಲ್ಲ. ಈ ರಸ್ತೆ ಆಗಬೇಕಿತ್ತು, ನಾನು ಆಗಬಾರ್ದು ಅಂತೇಳಲ್ಲ, ಅವ್ರು ಬಿಟ್ಕೊಟ್ಟ ಮೇಲೆ ಆಗಬೇಕಿತ್ತು, ಅದಕ್ಕೆ ಕ್ರಮ ಇತ್ತು. ಅವರಿಂದ ನಾವು ಗ್ರಾಮ ಪಂಚಾಯತಿಯೋ ಅಥವಾ ಈ ರಾಜ್ಯದ ಏನು ನಮ್ಮ ರಾಜ್ಯಪಾಲರಿದ್ದಾರೆ ಅವ್ರ ಹೆಸರಿಗೆ ಈ ಜಾಗನ, ಎಷ್ಟು ಜಾಗ ಅವ್ರು ಬಿಟ್ಟುಕೊಡ್ತಾರೆ ರೋಡು, ಅದನ್ನು ಜಾಗನ ಹಸ್ತಾಂತರ ಮಾಡ್ಕೊಂಡ್ಮೇಲೆ ಆಮೇಲೆ ಈ ರಸ್ತೆ ಅಭಿವೃದ್ಧಿ ಮಾಡಬೇಕಿತ್ತು. ಯಾವುದೇ ಮಂಜೂರಾತಿ ಇಲ್ಲದೆ ಈ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಸರ್ಕಾರದ ರಸ್ತೆ ಅಲ್ಲ, ಇದು ಅವ್ರು ಬಿಟ್ಕೊಟ್ಟಿರೋದೇ. ಈಗ ಸರ್ಕಾರ ರಸ್ತೆ ಆಗಬೇಕು ಅಂದರೆ ಅವರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರೆ ಸರ್ಕಾರದಿಂದ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ನಾವು ಬದ್ರಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಭಾಗದ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಈ ಮೋರಿ ಏನು ಕಿತ್ಕೊಂಡು ಹೋಗಿದೆಯೋ ಅದಕ್ಕೆಲ್ಲ ಭಾಳ ಮಾತಾಡಿದ್ದಾರೆ ಸನ್ಮಾನ್ಯ ಜೀವರಾಜರವರು. ಕಾಲರ್ ಹಾಕಿಲ್ಲ, ನನಗೆ ಗೊತ್ತೇ ಇಲ್ಲ ಕಾಲರ್ ಹಾಕ್ಬೇಕಂತ ಗೊತ್ತಿಲ್ಲ, ಗುತ್ತಿಗೆದಾರ ಮಾಡಬೇಕಲ್ಲ, ಯಾರು ನಿಮ್ಮ ಶಿಷ್ಯ ಮಾಡಿರೋದು ಇದನ್ನು? ನೀವು ಮಾತಾಡಬೇಕಾದ್ರೆ ನಾನು ಬಳಸೋದಕ್ಕೆ ಕೇಳಿದ್ದೀನಿ, ನಿಮಗೆ ಮೂಳೆ ಇಲ್ಲದ ನಾಲ್ಗೆ ಅಂಥೇಳಿ ಬಾಯಿ ಬಂದಂಗೆಲ್ಲ ಸುಮ್ಮನೆ ಮಾತಾಡಬೇಡಿ. ಏನು ಇದು ಶಾಸಕರು ಕಾರಲ್ಲಿ ಗುದ್ಲಿ ಪಿಕಾಸಿ ಹಾರ ಇಟ್ಕೊಂಡು ಇದ್ದಿದ್ದೆಲ್ಲ ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗೋದೇ ಕರ್ತವ್ಯ ಅಂತ? ನನ್ನ ಅಧಿಕಾರ ಅವಧಿನಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮದೆಲ್ಲ ಅಡೆತಡೆಗಳ ಮಧ್ಯೆ ಕೂಡ ನೀವು ಅಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿಕೊಟ್ರೆ ಅವ್ರನ್ನ 20-30 ಜನ 10-15 ಜನ ಎಮ್ ಎಲ್ ಎ ಇಟ್ಕೊಂಡು ಅವ್ರಿಗೆ ಬೆದರಿಕೆ ಒಡ್ತೀರಿ. ಯಾವುದೇ ಹೊಸದಾಗಿ ಅನುದಾನ ಬಿಡುಗಡೆ ಮಾಡೋಕ್ಕೆ ಬಿಡೋದಿಲ್ಲ. ಹಿಂದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಲ್ಲ ಶಾಸಕರಿಗೂ ಸಮಾನಾಂತರವಾಗಿ ಅನುದಾನ ಕೊಡೋರು, ವಿಶೇಷ ಅನುದಾನ ಆ ಪಕ್ಷದವರಿಗೆ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕೆ ಹೋಗಿದೆ. ಅಂತೆಯೇ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದ ಬಳಿಕದಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಿಕೊಡುವುದಾಗಿ ಗ್ರಾಮಸ್ಥರಿಗೆ ತಿಳಿಸಿದ ಅವರು, ಪಂಚಾಯತ್ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದರು. ಶಾಸಕರೊಂದಿಗೆ ತಹಸೀಲ್ದಾರ್ ಹಾಗೂ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಶಿವಣ್ಣ ಜಿಲ್ಲಾ ಪರಿಷತ್ತಿನ ಈ ಭಾಗದ ಸದಸ್ಯರಾಗಿದ್ದಾಗ ಶಿವಣ್ಣ 8 ಲಕ್ಷ ಕೊಟ್ಟಿದ್ದು ಒಂದು ಮೋರಿ ಬಿಟ್ರೆ ಬೇರೆ ಏನಿದೆ ನಿಮ್ದು? ಇವತ್ತು ಎಂ ಪಿ ನಿಮ್ಮವರು, ನಿಮಗೆ ನಾಚಿಕೆ ಆಗ್ಬೇಕು ಮಾತಾಡೋದಕ್ಕೆ. ಎಂ ಪಿ ಅವ್ರು ನಿಮ್ಮವರು, ಎಮ್ ಎಲ್ ಎ ಆವಾಗ ನೀವೇ ಇದ್ರಿ 15 ವರ್ಷ, ಜಿಲ್ಲಾ ಪರಿಷತ್ ನಿಮ್ಮ ಹತ್ರ ಇತ್ತು, ತಾಲೂಕ್ ಪಂಚಾಯತಿ ನಿಮ್ಮ ಹತ್ರ ಇತ್ತು, ಏನ್ ಮಾಡಿದಿರಿ ನೀವು? ಎಂ ಎಲ್ ಸಿ ನಿಮ್ಮವರು, ಪ್ರಾಣಿಷ್ಠವ್ರು ಇದ್ದಾರೆ, 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀವು, ನೀವು ನನಗೆ ಮಾತಾಡ್ತೀರಿ ನೀವು? ಯಾರೋ ಮೊನ್ನೆ ಅಲ್ಲ, ಅವರೆಲ್ಲ ಬುದ್ಧಿ, ಅವ್ರಿಗೇನು ಬುದ್ಧಿ ಮಾಧ್ಯಮ ಆಗಿದೆ ಅನ್ನೋ ಗೊತ್ತಿಲ್ಲ ನನಗೆ.
ಮನೆಯಲ್ಲಿ ಯಾರೋ ಒಬ್ರು ಮಾತಾಡ್ತಾ ಇದ್ರಂತೆ, ರಾಜೇಗೌಡರು ಗಿಡ ನೆಟ್ಟ ಗಿಡ ಬದುಕಲಿ, ಬೇರೆದು ಬದುಕೋದು ಬೇಡ ಅಂತೆ. ಏನ್ರಿ ಇದೆಲ್ಲ, ಇದೆಲ್ಲ ನಿಮಗೆಲ್ಲ ಬುದ್ಧಿ ಇದೇನ್ರಿ ನಿಮಗೆಲ್ಲ? ಈ ರೀತಿ ಎಲ್ಲ ಮಾತಾಡಿ ನಿಮ್ಮ ಘನತೆ ಕುಗ್ಗಿಸ್ಕೋಬೇಡ್ರಿ. ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಉಪಾಧ್ಯಕ್ಷ ಆಗಿದ್ದೀರಿ ಗ್ರಾಮ ಪಂಚಾಯತಿ, ಈ ಮಾತು ಬರುತ್ತೆ ಅಂತೇಳಿ ಬಾಯಿಗೆ ಬಂದ ಮಾತಾಡಬೇಡಿ. ಜನ ಇಲ್ಲೆಲ್ಲ ನೋಡ್ತಾ ಇರ್ತಾರೆ, ಅವತ್ತು ಕೂಡ ನೋಡಿದರು, ಅವತ್ತು ಫೋಟೋ ವಿಡಿಯೋ ರೆಕಾರ್ಡ್ ಇರ್ಬೋದು. ಪ್ರಕೃತಿಗೋಸ್ಕರ ನಮ್ಮದೆಲ್ಲ ಭಾಳ ದೊಡ್ಡ ಕೊಡುಗೆ ಇದೆ ನಮಗೆ. ನಿಮ್ಮಂಗೆಲ್ಲ ನೀವು ನಿಮ್ಮಂಗೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಯಾರೋ ಅವರ ಪಿ ಎನ್ ಯಾರೋ ಅಸಿಸ್ಟೆಂಟ್ ಅವ್ರು ಹಿಡ್ಕೊಂಡು ನಿಮ್ಮ ಮನೆ ಬಾಗಿಲು 40 ಲಕ್ಷ ರೋಡ್ ಮಾಡ್ಕೊಂಡಿದ್ದೀರಿ. ನಾಚಿಕೆ ಆಗ್ಬೇಕು ನಿಮಗೆ ಇಲ್ಲಿ ಬಂದು ಮಾತಾಡೋದಕ್ಕೆ, ಈ ರಸ್ತೆ ನೋಡೋದಕ್ಕೆ, ಇಲ್ಲಿ ಕಾಮೆಂಟ್ ಮಾಡೋದಕ್ಕೆ. ನಿಮ್ಮ ಮನೆಗೆ 40 ಲಕ್ಷ ರೋಡ್ ಆದಮೇಲೆ ಗೇಟ್ ಹಾಕೊಂಡಿದ್ದೀರಿ, ನಾನು ಅದನ್ನು ರೈಸ್ ಮಾಡಿದರೆ ನೀವು ಆ ದುಡ್ಡು ಕಟ್ಟಬೇಕಾಗ್ತದೆ ಸರ್ಕಾರಕ್ಕೆ, ತಿಳ್ಕೊಳ್ಳಿ. ಹಾಗೆಲ್ಲ ಮಾತಾಡೋಕೋಗ್ಬೇಡಿ ಹಗುರವಾಗಿ, ಗೊತ್ತಾಯ್ತಾ? ನಿಮಗೂ ಜವಾಬ್ದಾರಿ ಇದೆ, ನೀವು ಗ್ರಾಮ ಪಂಚಾಯತಿಯ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ಉಪಾಧ್ಯಕ್ಷರಾಗಿ, ಸುಳ್ಳು ಮಾಹಿತಿ ಕೊಡಬೇಡಿ ಜನರಿಗೆ. ಮುಂದಿನ ದಿನಗಳಲ್ಲಿ ಈ ರಸ್ತೆಗೆ ಇದು ನಾನು ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು. ತಾವೇನು ರಸ್ತೆ ಇವತ್ತು ಸರ್ಕಾರದ ಜನರು ಉಪಯೋಗ ಬಿಟ್ಕೊಟ್ಟಿದ್ದೀರೋ, ತಮಗೆ ನಾನು ಕೈ ಮುಗಿದು ನಿಮಗೆ ನಮಸ್ಕಾರ ಮಾಡ್ತೀನಿ. ಸಾರ್ವಜನಿಕರಿಗೋಸ್ಕರ ನಿಮ್ಮ ಸ್ವಂತ ಜಮೀನಲ್ಲಿ ರೋಡ್ ಬಿಟ್ಕೊಟ್ಟಿದ್ದಾರಲ್ಲ, ನಿಮ್ಮೆಲ್ರಿಗೂ, ನಿಮ್ಮ 4 ಜನರಿಗೂ ಕೈ ಮುಗಿದು ನಿಮ್ಮ ಪಾದ ಮುಟ್ಟಿ ನಿಮ್ಮ ಕೈ ಮುಗಿತೀನಿ ನಾನು. ಸರ್ಕಾರದ ಏನು ಜಿಲ್ಲಾ ಪರಿಷತ್ ಇಂಜಿನಿಯರ್ ಇಲ್ರಿ, ಏನು ಮಹಿಮಾ ಯಾರು ಸೈಫುಲ್ಲಾ? ಈಗ ಪಂಚಾಯತಿಗೆ ಬರ್ಕೊಟ್ಟಿದ್ದಾರೆ, ಬರ್ಕೊಟ್ಮೇಲೆ ಮುಂದಿನ ದಿನದಲ್ಲಿ ಫ್ಲಡ್ಡಲ್ಲಿ ಅನುದಾನ ಬಿಡುಗಡೆ ಆದಾಗ ಇದಕ್ಕೆ ತುಂಬ ಒಂದು ವಾಲ್ ಆಗಬೇಕು, ಇದಕ್ಕೆ ಇಲ್ಲದೆ ನಿಲ್ಲೋದಿಲ್ಲ. ಆಮೇಲೆ ಒಂದು ಉತ್ತಮ ಗುಣಮಟ್ಟದ ಕೆಲಸ ಮಾಡಿ ಈ ರಸ್ತೆ ಸಂಪರ್ಕ ಮಾಡೋದಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದರೆ ನಾವು ಬದ್ಧರಿದ್ದೇವೆ. ಈಗ ಏನೇನು ಅತಿವೃಷ್ಟಿಯಲ್ಲಿ ಹಾನಿಯಾಗಿದೆಯೋ ಈ ಹಾನಿ ಎಲ್ಲೋದನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಟ್ಟಿದ್ದೇನೆ. ಎಲ್ಲ ಹಾನಿಯ ವಿವರವನ್ನು ವಾಟ್ಸಪ್ಪಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ. ಪೂರ್ಣ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ನಿಮಗೆ ಸಿಗ್ತದೆ. ಶಾಸಕರಿಗೆ ನಿಮ್ಗೆ ಕೇಳಿಕೊಳ್ಳಿ, ಶಾಸಕರಿಗೆ ಕೊಡಬೇಕು ಅಂತೇನಿಲ್ಲ, ಮಾಹಿತಿ ಹಕ್ಕಲ್ಲಿ ಪಡ್ಕೊಳ್ಳಿ. ಇಂಜಿನಿಯರಿಗೆ ಫೋನ್ ಮಾಡಿದರೆ ನೀವೆಲ್ಲ ಪ್ರೋಟೋಕಾಲಲ್ಲಿ ನಾನೇ ಮೊದಲು ಅಂತೀರಿ. ನೀವು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಪ್ರೋಟೋಕಾಲ್ನ ಇದ್ದಿದ್ದು ನಾನು ಯಾವತ್ತೂ ನೋಡಿಲ್ಲ. ಹಿಂದೆ ಭಾಳಷ್ಟು ಜನರಿಗೆ ಪ್ರೋಟೋಕಾಲ್ ಇದೆ. ನಿಮಗೆ ಕಲ್ಲಲ್ಲೆಲ್ಲ ಮೇಲೆ ಹೆಸರು ಹಾಕ್ಬೇಕು, ವೇದಿಕೆಗೆ ಮೊದಲು ನಿಮ್ಮನ್ನು ಕರಿಬೇಕು, ಇಲ್ಲದೆ ಅಧಿಕಾರಿಗಳಿಗೆ ಬೆದರಿಕೆ ಹೊಡ್ತೀರಿ. ತಂದಿದ್ದೆಲ್ಲ ಒಳ್ಳೆ ಕೆಲಸ ಮಾಡಿದ್ದೆಲ್ಲ ನಾನು ಅಂತೀರಿ. ಯಾವುದಾದ್ರು ಕೆಟ್ಟದಾಗಿದೆ ಅದು ನಮಗೆ, ಕೆಟ್ಟದೆಲ್ಲ ನಮ್ಮದು, ಒಳ್ಳೆದೆಲ್ಲ ನಿಮ್ಮದು. ಈ ರೀತಿ ನಿಮ್ಮ ಮನಸ್ಥಿತಿ, ನೀವು ಆ ಸೋಲಿನಿಂದ ಹತಾಶರಾಗಿ ಏನೇನೋ ಮಾತಾಡ್ತೀರಿ, ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮಗೂ ಜವಾಬ್ದಾರಿ ಇದೆ, ಈಗೆಲ್ಲ ಒಟ್ಟು ಸೇರಿ ಈ ಕ್ಷೇತ್ರದ ಅಭಿವೃದ್ಧಿ ನೋಡೋಣ. ಸರ್ಕಾರ ಬಂದು ನಾವು ಮಾಡ್ತೀವೋ ಅಂತ ಗಟ್ಲು ಹೊರ್ಕೊಂಡು ಹೋಗಿ ಭಾಷಣ ಮಾಡಿದಿರಿ. ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಬಂದರೆ ಅಭಿವೃದ್ಧಿ ಹರಿಕಾರ ಆಗ್ತದೆ. ಕೇಂದ್ರದಲ್ಲೂ ಇವತ್ತು ಬಿ ಜೆ ಪಿ ಇದೆ, ರಾಜ್ಯದಲ್ಲೂ ಇವತ್ತು ಬಿ ಜೆ ಪಿ ಇದೆ. ನೀವು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಒಂದು ಫೋನ್ ಬೇರೆಯವ್ರಿಗೆಲ್ಲ ಹೆದರಿಸ್ತೀರಿ. ಒಂದು ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಪಟ್ಟಿ, ಆ ಪಟ್ಟಿ ಹಿಡ್ಕೊಂಡು ಸುತ್ತಿ ಬೀದಿ ಹೋಗಿ ನೋಡ್ಕೊಬನ್ನಿ, ಎಲ್ಲಿ ಕಳಪೆ ಆಗಿದೆ, ಎಲ್ಲಿ ಏನಾಗಿದೆ, ಕ್ರಮ ತಗೊಳ್ಳಿ ಅವ್ರ ಮೇಲೆ, ಕೂಡಲೇ ಕ್ರಮ ತಗೊಳ್ಳಿ. ಒಟ್ಟರಾಸಿ ನಿಮ್ಮದು ಈ ಸುಳ್ಳಲ್ಲೇ ರಾಜಕಾರಣ, ನಿಮ್ಮ ಬಿ ಜೆ ಪಿ ಹಣ ಬರೋನೇ ಅಷ್ಟು. ಬನ್ನಿ, ನಿಮ್ಗೆ ಇನ್ನೇನು ಮಾತಾಡೋದು, ಮಾನ ಮರ್ಯಾದೆ ಇದ್ರೆ ನಾವು ಹೇಳ್ಬೋದಿತ್ತು. ನಾವು ಶಾಸಕರು ಬಂದಿದ್ರೆ ನಮ್ಮ ವೈಕುಂಠಪುರಕ್ಕೆ ಬಂದಾವಾಗ ಈ ಕುಮಾರ್ ಭಟ್ರು ಅಲ್ಲಿ ಬಂದಿದ್ರು, ಬಂದಾವಾಗ ಗಿಡ ನೆಟ್ಟಾಯ್ತು. ಒಂದ್ ಗಿಡ ನೆಟ್ಟ ತಕ್ಷಣ ಏನ್ ಒಂದ್ ಗಿಡ ನೆಟ್ಟು ಹೋಗ್ತಾರಲ್ಲ, ಮಳೆ ಜೋರ್ ಬರ್ತಿದ್ದೆ, ಎಲ್ಲ ನೆಡೋಣ ಒಟ್ಟಿಗೆ ನಾವೇ ಮಾಡೋಣ ಅಂತ ಹೇಳಿ ಹೋದ್ರು. ಅವ್ರನ್ನ ಒಂದ್ ಪ್ರಶ್ನೆ ಮಾಡ್ಬೇಕಿತ್ತು. ನಮ್ಮ ಶಾಲೆ ವನ ಒಂದು ಆಟದ ಮೈದಾನ ಇದೆ, ಅದಕ್ಕೆ ಅವರೊಂದು ಹಕ್ಕು ಪತ್ರ ಕೊಡ್ಸ್ಯಾರ, ಒಂದು 2-3 ಲಕ್ಷ ಹಿಂದೆ ಅಂಬುಜ ತಹಸೀಲ್ ಟೈಮಲ್ಲಿ ಕೊಡ್ಸ್ಯಾರ, ಅದಕ್ಕೆ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ ಬಹಳ ಇದೆ. ಅದಕ್ಕೆ ಗಿಡ ನೆಟ್ಟಿದ್ರು ಇವರು ಬಂದ್ರು ಸೋಷಿಯಲ್ ಫಾರೆಸ್ಟರ್, ಅದನ್ನ ಕೀಳ್ಸಕ್ಕೂ ಜನ ಕಳ್ಸಿದ್ರು, ಇದೇ ಪಿ ಡಿ ಒ ಮತ್ತೆ ಇದೇ ಉಪಾಧ್ಯಕ್ಷ. ಆವಾಗ ನಾವೆಲ್ಲ ಗಿಡ ನೆಡ್ಸಿ ಇಟ್ಟು ಆಮೇಲೆ ಅದೇ ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ನಾವು ಅಲ್ಲೇ ಇದ್ದು, ಆವಾಗ ಇವರು ಅಲ್ಲಿ ಮೀಟಿಂಗ್ ಕೂರ್ಲೇ ಇಲ್ಲ, ಎದ್ದಿದ್ದು ಹೊರಟಿದೆ ಸೀದಾ ಈ ಫಂಕ್ಷನ್ ಕೂರ್ಲೇ ಇಲ್ಲ. ನಾವು ಹೀಗೆ ಎಂತ ಕೇಳ್ತೀವಿ, ಇಲ್ಲ ನಂಗೆಂತ ವಸ್ತು ಹೊಡಿದ್ರೆ ಇದು ಮಾಡಿದೆ ನಿಲ್ಲೇ ಇಲ್ಲ, ಇಂಪಾರ್ಟೆಂಟ್ ಅಲ್ಲಿ ಇರ್ಬೇಕಿತ್ತು ಅವ್ರು. ನಾವು ಇದೇ ಪ್ರಸ್ತಾಪ ಮಾಡ್ಬೇಕಿತ್ತು, ನೀವು ಯಾಕೆ ಇದನ್ನ ಹಕ್ಕುಪತ್ರ ಕೊಡ್ಸಕ್ ಹೋಗಿದ್ರಿ, ನಮ್ಮ ಶಾಲೆ ಜಾಗ ಗಿಡ ನೆಟ್ಟಿದ್ ಯಾಕೆ ಕೇಳಿಸಿದ್ರಿ ಅಂತ ಕೇಳಕ್ಕಂತ ನಾವು ಅಲ್ಲಿ ಇದ್ದು. ಅಷ್ಟು ಕೇಳ್ಬೇಕಾದ್ರೆ ಹೋಗಾಗಿದ್ ಮನೆಗೆ ಅಂತ ಮನುಷ್ಯರು ಇವರು ಈ ಉಪಾಧ್ಯಕ್ಷ. ಈ ರಸ್ತೆಗೂ ಅಷ್ಟೇ, ನಾನು ಮಾಡಿದ್ದು ಎಂತದೂ ಇಲ್ಲ, ಈಗ ಮನೆ ನೋಡಿ ಕಾಲರ್ ಹಾಕ್ಲಿಲ್ಲ, ಏನು ಮಾಡಲಿಲ್ಲ, ಒಟ್ರಸ್ ಮಾಡಿ ಹೋಗಿದ್ದು, ಈಗ ಸಾರ್ವಜನಿಕರು ಅನುಭವಿಸ್ಬೇಕಾಗಿದೆ. ಮೊನ್ನೆ ಇಲ್ಲಿ ನಮ್ಮ ಭಾಗದ ಗೌರವಾನ್ವಿತ ಉಪಾಧ್ಯಕ್ಷರಾದ ಕುಮಾರ್ ಭಟ್ರು ಬಂದು ಈ ಗುಂಡ್ಗದ್ದೆ ಮಕ್ಕಿ ಪಾಕಿಸ್ತಾನದಲ್ಲಿ ಇದೆಯಾ ಅಂತ ಕೇಳಿದ್ರು.
ನಾವು ಕೇಳ್ತೀವಿ, ಇವ್ರ ಮನೆ ಪಾಕಿಸ್ತಾನದಲ್ಲಿತ್ತ, ಇವ್ರ ಮನೆಗೆ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ 40 ಲಕ್ಷ ಕೊಟ್ಟಿದೆ. ಹಾಗೇನೆ ಇದು ಗೊತ್ತಿದೆ, ಈ ಅವರೇ ನಿಂತು ಈ ರೋಡನ್ನ ಕೆಲಸ ಮಾಡ್ತಿದ್ದಾರೆ, ಅವ ದುಡ್ಡು ಇಟ್ಕೊಡ್ತೀನಿ ಅಂತೇಳಿ. ಯಾಕೆಂದ್ರೆ ಅವ್ರ ಹತ್ರ ಈ ದುಡ್ಡು ಇಟ್ಕೊಡಕ್ ಆಗ್ಲಿಲ್ಲ. ಆಮೇಲೆ ಆ ಪಾಪ ಯುವ ಕಾಂಟ್ರಾಕ್ಟರ್ ವಿಘ್ನೇಶನ್ನ ನಮ್ಮನೆ ಕಳಿಸಿ ನೀವು ಫ್ಲಡ್ಡಲ್ಲಿ ಇಟ್ಕೊಡ್ಲಿ ಅಂತ ವಿಘ್ನೇಶನ್ ಕಳಿಸಿದ್ದು. ನಾನು ಫ್ಲಡ್ಡಿನ ದುಡ್ಡು ಬಂದರೆ ಇಟ್ಕೊಡ್ತೀನಿ ಅಂತ ಹೇಳಿದ್ದೆ. ನಾವು ಫ್ಲಡ್ಡಿನ ದುಡ್ಡು ಬಂದರೆ ಇವತ್ತು ಭದ್ರ ಇದ್ದೀವಿ, ಇಟ್ಕೊಡ್ತೀವಿ. ಆದರೆ ಕೆಲಸ ಮಾಡ್ತಿದ್ದು ಅವರೇ ನಿಂತು ಮಾಡ್ತಿದ್ದು, ನಾನು ಮಾಡಿಸಿ ದುಡ್ಡು ಕೊಡಿಸ್ತೀನಿ ಅಂತ ಹೋದರು. ನಾವೇ ಇಡ್ತಾ ಇರೋದು ಅಂತ ಈ ಭಾಗದ ಜನಕ್ಕೆಲ್ಲ ಬಿಂಬಿಸಿದೆ. ಆದರೆ ನಮ್ಮ ಶಾಸಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ದು, ಅದ್ರ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಈಗ ಶಾಸಕರು ಇದು ಇದು ಮಾಡಿಲ್ಲ. ನಾನು ಒಂದು ಬಹಿರಂಗವಾಗಿ ಅವ್ರಿಗೊಂದು ಸವಾಲು ಹಾಕ್ತೀನಿ. ನಿಮ್ಮ ರಾಜಕೀಯ ಕಾರ್ಯದರ್ಶಿಗಳು ಗೌರವಾನ್ವಿತ, ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೋಗಲ್ಲ. ಯುವರಾಜ್ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ತೀವತ್ತು, ನಾವು ಕೆಟ್ಟದಾಗಿ ಮಾತಾಡಲ್ಲ. ಇವರೇನೋ ಮಾತಾಡ್ತಾರೆ, ಇವ್ರ ತನ ತೋರಿಸ್ಕೊಂತಾರೆ ಅಂತ ನಾವು ಮಾತಾಡೋದು. ನಾವು ಈ ಭಾಗಕ್ಕೆ ನಮ್ಮ ಶಾಸಕರು 5 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಮತ್ತು ಈ ಭಾಗಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಪಕ್ಷದ ಆಡಳಿತ ಇದ್ದಾಗ, ತಾಲೂಕು ಪಂಚಾಯತಿ ಇದ್ದಾಗ ನಾವು ಎಷ್ಟು ಅನುದಾನ ಕೊಟ್ಟಿದ್ದೀವಿ, ಇವ್ರ ಜಿಲ್ಲಾ ಪಂಚಾಯತಿ ಇವ್ರದ್ದು ಶಾಸಕರಿದ್ದಾಗ ಇವ್ರು ಎಷ್ಟು ಅನುದಾನಕ್ಕೂ ಬಹಿರಂಗ ಚರ್ಚೆಗೆ ಬರಲಿ, ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಅವ್ರು ಯಾವತ್ತು ಡೇಟ್ ಹೇಳ್ತಾರೆ ಆ ಡೇಟ್ನ ನಾವು ಬಂದು ನಾವು ವಿತ್ ರೆಕಾರ್ಡು ನಾವು ಒದಗಿಸ್ತೀವಿ. ಇದಕ್ಕೆ ನಾವು ಕೊಟ್ಟಿರೋದು ಅವ್ರು ಕೊಟ್ಟಿರೋದು ಎರಡನ್ನು ಅವ್ರು ಟ್ಯಾಲಿ ಮಾಡಿ ನೋಡಲಿ. ಇಲ್ಲಿ ಅದು ಬಿಟ್ಟು ವಿನಾಕಾರಣ ಆಪಾದನೆ ಮಾಡೋದು ಇರಬೇಕು.